हलो फ्रेंड्स, ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವು ಬಹುಮತಗಳಿಂದ ಗೆಲುವನ್ನ ಸಾಧಿಸಿದೆ. ಇನ್ನು ಈ ಬಾರಿ ಸಾಕಷ್ಟು ಕ್ಷೇತ್ರಗಳು ಕುತೂಹಲವನ್ನ ಮೂಡಿಸಿದ್ವು. ಅಂತಹದೇ ಒಂದು ಕ್ಷೇತ್ರ ಕೆಆರ್ ಪೇಟೆ. ನೀವು ಸೋಶಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ರೆ ಚಂದನ್ ಗೌಡ ಅನ್ನೋರ ಬಗ್ಗೆ ಗೊತ್ತೇ ಇರುತ್ತೆ. ಇವರೊಬ್ಬ ಸಾಮಾನ್ಯ ಯೂಟ್ಯೂಬರ್ ಆಗಿದ್ದವರು. ಇವರು ಕೂಡ ಕೆಆರ್ ಪೇಟೆಯ ವಿಧಾನಸಭಾ ಚುನಾವಣೆಯಲ್ಲಿ ಇಂಡಿಪೆಂಡೆಂಟ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಇನ್ನು ಚಂದನ್ ಅವರು ಕೆಆರ್ ಪೇಟೆಯ ಜನರ ಮನವೊಲಿಸುವ ಕೆಲಸವನ್ನು ಕೂಡ ಮಾಡಿದ್ರು. ಇನ್ನು ಸೋಶಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಚಂದನ್ ಅವರಿಗೆ ಸಪೋರ್ಟ್ ಅನ್ನು ಮಾಡಿದ್ರು. ಆದರೆ ಕೊನೆಗೂ ಕೂಡ ಕೆಆರ್ ಪೇಟೆಯ ಜನರು ಚಂದನ್ ಅವರ ಕೈಯನ್ನ ಹಿಡಿಲೇ ಇಲ್ಲ. ಇನ್ನು ಕೆಆರ್ ಪೇಟೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ನಡುವೆ ತುಂಬಾ ದೊಡ್ಡ ಮಟ್ಟದಲ್ಲಿ ಫೈಟ್ ಕೂಡ ನಡೆಯತಾ ಇತ್ತು. ಇನ್ನು ಚಂದನ್ ಗೌಡ ಅವರು ಕೂಡ ಅಲ್ಲಿನ ಜನರ ಮನವೊಲಿಸುವ ಕೆಲಸವನ್ನು ಮಾಡಿದ್ರು. ಆದರೂ ಕೂಡ ಅಲ್ಲಿನ ಮತದಾರರು ಜೆಡಿಎಸ್ ಗೆ ತಮ್ಮ ಮತವನ್ನ ನೀಡಿದ್ದಾರೆ. ಈ ಬಾರಿಯ ಕೆಆರ್ ಪೇಟೆಯ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದಿಂದ ಎಚ್ಟಿ ಮಂಜು ಅವರು 80646 ಮತಗಳಿಂದ ವಿನ್ ಆಗಿದ್ದಾರೆ. ಅಂದ್ರೆ ಕೆಆರ್ ಪೇಟೆಯ ಬಹುತೇಕ 42% ಓಟ್ಗಳು ಜೆಡಿಎಸ್ ಪಕ್ಷಕ್ಕೆ ಬಿದ್ದಿವೆ. ಇನ್ನು ಚಂದನ್ ಗೌಡ ಅವರಿಗೆ 8497 ಮತಗಳು ಬಿದ್ದಿವೆ. ಅಂದ್ರೆ ಕೆಆರ್ ಪೇಟೆಯ ಕೇವಲ 4% ಓಟ್ಗಳು ಚಂದನ್ ಗೌಡ ಅವರಿಗೆ ಬಿದ್ದಿವೆ. ಚಂದನ್ ಅವರು ಕೆಆರ್ ಪೇಟೆಯ ಸಾಕಷ್ಟು ಹಳ್ಳಿಗಳನ್ನು ಸುತ್ತಿದ್ರು, ಜನರ ಬಳಿ ಮನವೊಲಿಸುವ ಕೆಲಸವನ್ನ ಮಾಡಿದ್ರು, ಜೊತೆಗೆ ಅಗ್ರಿಮೆಂಟ್ ಅನ್ನು ಕೂಡ ಮಾಡಿಕೊಡೋದಾಗಿ ಒಪ್ಪಿಕೊಂಡಿದ್ರು. ಇನ್ನು ಕೆಲವು ಊರುಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಟ್ಟಿದ್ರು. ಆದರೂ ಕೂಡ ಕೆಆರ್ ಪೇಟೆಯ ಜನರು ಅವರ ಕೈಯನ್ನ ಹಿಡಿಲೇ ಇಲ್ಲ. ಇನ್ನು ಸೋಶಿಯಲ್ ಮೀಡಿಯಾದಲ್ಲಿ ಚಂದನ್ ಅವರಿಗೆ ಸಿಗ್ತಾ ಇದ್ದಂತಹ ಸಪೋರ್ಟ್ ಅನ್ನು ನೋಡಿದ್ರೆ ಖಂಡಿತ ಇವರೇ ವಿನ್ ಆಗ್ತಾರೆ ಅಂತ ಸಾಕಷ್ಟು ಜನ ಭಾವಿಸಿದ್ರು. ಇನ್ನು ಸಾಕಷ್ಟು ಜನ ರಾಜಕೀಯ ಪಂಡಿತರು ಕೂಡ ಇವರು ಫಸ್ಟ್ ಅಲ್ಲಂದ್ರು ಸೆಕೆಂಡ್ ಪ್ಲೇಸ್ ಎಲ್ಲಾದರೂ ಬಂದೇ ಬರ್ತಾರೆ ಅಂತ ಭಾವಿಸಿದ್ರು. ಆದರೆ ಕೆಆರ್ ಪೇಟೆಯಲ್ಲಿ ಚಂದನ್ ಅವರಿಗೆ ಬಿದ್ದಿರುವ ಮತಗಳನ್ನು ನೋಡ್ತಾ ಹೋದ್ರೆ ಸೋಷಿಯಲ್ ಮೀಡಿಯಾಗೂ ಹಾಗೂ ನಿಜ ಜೀವನಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವಂತಹ ಸಪೋರ್ಟ್ ಕೇವಲ ಒಂದೆರಡು ದಿನದ ಸಪೋರ್ಟ್ ಮಾತ್ರ, ಆದರೆ ನಿಜ ಜೀವನದಲ್ಲಿ ಜನರು ಬೇರೆಯದನ್ನೇ ನೋಡ್ತಾರೆ ಅನ್ನೋದು ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡ್ತಾ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.